ದೇವರು ಅಂತ ನಂಬಿರೋಂಥ ಪುನೀತ್ ರಾಜ್ಕುಮಾರ್ ಬಗ್ಗೆ ಅವರ ವೈಫ್ ಬಗ್ಗೆ ಇಷ್ಟೆಲ್ಲ ಕೆಡ್ದಾಗ ಮಾತಾಡಿದ್ದಾರೆ ಅಂದರೆ ನಾವು ಫಸ್ಟ್ ಕ್ರಿಕೆಟರಾಗಿ ನಾವು ಸಮಟೈಮ್ಸ್ ಮಾತಾಡಲೇಬೇಕಾಗ್ಬೋದು ಈ ಥರ ಸಿಚ್ಯುವೇಷನ್ ಬಂದಾಗ ಸೊ ಕ್ರಿಕೆಟಲ್ಲಾದರೆ ಜೆಂಟ್ಲ್ಮ್ಯಾನ್ ಗೇಮ್ ಅಂತಾರೆ ಆರ್ ಸಿ ಬಿ ಮ್ಯಾಚಸ್ಗೆ ಅವರು ಮಾಡುವಂಥ ಹಾರ್ಡ್ ವರ್ಕ್ಸ್ ಇರ್ಬೋದು ಪ್ರಾಕ್ಟೀಸು ಡೆಡಿಕೇಟ್ ಮಾಡ್ತಾರೆ ನಮಗೆ ನಾವು ಸೋಲ್ತಾ ಇರೋದಕ್ಕೆ ಕಾರಣ ಬಂದ್ಬಿಟ್ಟು ನಮ್ಮಲ್ಲಿರೋ ವೈಫಲ್ಯನ ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲೂ ಇದನ್ನು ಕನೆಕ್ಟ್ ಮಾಡೋದಕ್ಕಾಗಲಿ ಯಾವುದೇ ರೀತಿಯಲ್ಲೂ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಸ್ಪೆಷಲ್ ಆಗಿ ಮಾಡಿ ಅವ್ರಿಗಂತ ಒಂದು ದೊಡ್ಡ ಮಟ್ಟದಲ್ಲಿ ಏನಾದರೂ ಒಂದು ಶಿಕ್ಷೆ ಆಗಬೇಕು ಅನ್ನೋ ಥರ ಒಂದು ಮಾಡಿದ್ರೆ ಅವ್ರ ದೇವ್ರ ತರ ಪುನೀತ್ ರಾಜ್ಕುಮಾರ್ ಎಷ್ಟೋ ಜನಕ್ಕೆ ಲಕ್ಷಾಂತರ ಜನಕ್ಕೆ ಒಳ್ಳೇದು ಮಾಡ್ಬಿಟ್ಟು ಹೋಗಿದ್ದಾರೆ ಅವರು ಅವ್ರ ಕೈ ಇಟ್ಟರೆ ಅವ್ರು ಇನ್ನೂ ಚೆನ್ನಾಗಿ ಆಗ್ತಾರೆ ಪುನೀತ್ ರಾಜ್ಕುಮಾರ್ ಎಂಟಿ ಬಗ್ಗೆ ಥರ ಎಲ್ಲ ಮಾತಾಡಬಾರ್ದು ಸರ್ ಮೈನ್ ನಾನು ಹೇಳೋದು ಅದೇನೆ ಅವ್ರ ಹೆಂಡತಿ ಬಗ್ಗೆ ಮಾತಾಡಬಾರದು ನ್ಯೂಸ್ ಇದೆಯಲ್ವಾ ಅದು ಫಸ್ಟ್ ಆಫ್ ಆಲ್ ನಿಜನ ಸುಳ್ಳ ಅಂತ ಗೊತ್ತಿಲ್ಲ ಆಕ್ಚುಲಿ ಒಂದು ವೇಳೆ ಅದೇನಾದರೂ ನ್ಯೂಸ್ ಸ್ಪ್ರೆಡ್ ಆಗಿರೋದು ಟ್ರೋಲ್ ಆಗ್ತಾ ಇರೋದು ಅದೆಲ್ಲ ನಿಜನೇ ಅನ್ನೋಂಥಾದರೆ ಮಾಡಿರೋಂಥವನು ಈ ಭೂಮಿ ಮೇಲೆ ಬದುಕೋದಕ್ಕೆ ಲಾಯಕೇ ಇಲ್ಲ ಅವನು ಯಾಕೆ ಅಂತಂದರೆ ನಾನು ಫಸ್ಟ್ ಆಫ್ ಆಲ್ ನಾನೊಬ್ಬ ಏರ್ ಇಂಡಿಯಾ ನಾನು ಕ್ರಿಕೆಟ್ಗೂ ಈ ಒಂದು ರೀತಿಯಲ್ಲಿ ಅದು ಇಡೀ ರಾಜ್ಯ ಇಡೀ ದೇಶನೇ ದೇವರು ಅಂತ ನಂಬಿರೋಂಥ ಪುನೀತ್ ರಾಜ್ಕುಮಾರ್ ಬಗ್ಗೆ ಅವರ ವೈಫ್ ಬಗ್ಗೆ ಇಷ್ಟೆಲ್ಲ ಕೆಡ್ದಾಗ ಮಾತಾಡಿದ್ದಾರೆ ಅಂದರೆ ನಾವು ಫಸ್ಟ್ ಕ್ರಿಕೆಟರಾಗಿ ನಾವು ಸಮ್ಟೈಮ್ಸ್ ಮಾತಾಡಲೇಬೇಕಾಗ್ಬೋದು ಈತ ಈ ಥರ ಸಿಚುವೇಷನ್ ಬಂದಾಗ ಸೊ ಇದನ್ನ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಇದು ಮನುಷ್ಯರು ಮಾಡೋವಂಥ ಕೆಲಸನೂ ಅಲ್ಲ ಅದು ಕೊಡೋಂಥ ಏನು ಒಂದು ಕಮೆಂಟ್ ಮಾಡಬೇಕು ಅಂದರೆ ಒಂದು ಇತಿಮಿತಿ ಅನ್ನೋದಿರುತ್ತೆ ಸೊ ಆ ಒಂದು ಇದರಲ್ಲಿ ನೋಡೋದಾದರೆ ಇದು ಮನುಷ್ಯರು ಮಾಡೋಂಥ ಕೆಲಸ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲವೇ ಅಲ್ಲ ಇದು ಸೊ ಕ್ರಿಕೆಟಲ್ಲಾದರೆ ಜೆಂಟ್ಲ್ಮ್ಯಾನ್ ಗೇಮ್ ಅಂತಾರೆ ಆರ್ ಸಿ ಬಿ ಮ್ಯಾಚಸ್ಗೆ ಅವರು ಮಾಡುವಂಥ ಹಾರ್ಡ್ ವರ್ಕ್ಸ್ ಇರ್ಬೋದು ಪ್ರಾಕ್ಟೀಸು ಡೆಡಿಕೇಟ್ ಮಾಡ್ತಾರೆ ಫುಡ್ ಮೆಂಟ್ ಫುಡ್ಡಲ್ಲಿ ಅವರಾಗ ಅವರು ಕ್ರಿಕೆಟ್ಗಂತ ಅರ್ಪಿಸಿರ್ತಾರೆ ಆ್ಯಕ್ಚುಲಿ ಡೇ ನೈಟ್ ಪ್ರಾಕ್ಟೀಸ್ ಮಾಡ್ತಾರೆ ಕನಸಲ್ಲೂ ಕ್ರಿಕೆಟ್ ಅಂತ ಇಟ್ಕೊಂಡು ಮ್ಯಾಕ್ಸಿಮಮ್ ಎಫರ್ಟಾಗಿ ಕ್ರಿಕೆಟ್ ಆಡ್ತಾರೆ ಸೊ ಅಷ್ಟು ಆಡಿದ್ರೂನು ಕೆಲವೊಂದು ಸತಿ ನಾವು ಸೋಲನ್ನು ಒಪ್ಕೊಳ್ಬೇಕಾಗತ್ತೆ ಯಾಕೆ ಅಂತಂದರೆ ಈಗ ಬಾ ಇಂಡಿಯಾದಲ್ಲಿ ಇಡೀ ಇಂಡಿಯಾದಲ್ಲೇ ಐ ಪಿ ಎಲ್ ಅನ್ನೋದು ಏನು ಬಂದಿದೆ ಅದರಲ್ಲಿ ಒಳ್ಳೆ ಒಳ್ಳೆ ಪ್ರತಿಭೆಗಳು ಆಚೆ ಬರ್ತಾ ಇದ್ದಾರೆ ಒನ್ ಫಿಫ್ಟಿ ಸಿಕ್ಸ್ ಸ್ಪೀಡ್ ಹಾಕಿರುವಂಥ ಬೌಲರ್ಸ್ ಇಂಡಿಯನ್ ಪ್ಲೇಯರ್ಸೇ ಇದ್ದಾರೆ ಸೊ ಇದೆಲ್ಲ ಓವರ್ ಆಲ್ ನೋಡೋದಾದ್ರೆ ನಮಗೆ ನಾವು ಸೋಲ್ತಾ ಇರೋದಕ್ಕೆ ಕಾರಣ ಬಂದ್ಬಿಟ್ಟು ನಮ್ಮಲ್ಲಿರೋ ವೈಫಲ್ಯನ ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲೂ ಇದನ್ನು ಕನೆಕ್ಟ್ ಮಾಡೋದಕ್ಕಾಗಲಿ ಯಾವುದೇ ರೀತಿಯಲ್ಲೂ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಸೊ ಇದು ಪ್ಲೇಯರ್ಸ್ ಟು ಪ್ಲೇಯರ್ಸು ನೀವು ಕಡಿಮೆ ಎಫರ್ಟ್ ಹಾಕಿದ್ರೆ ಕಡಿಮೆ ರಿಸಲ್ಟ್ ಬರುತ್ತೆ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿದ್ರೆ ನೆಟ್ಸಲ್ಲಿ ಮ್ಯಾಕ್ಸಿಮಮ್ ರಿಸಲ್ಟ್ ರಿಸಲ್ಟ್ಸ್ ಬರುತ್ತೆ ರಿಸಲ್ಟ್ಸ್ ಅಷ್ಟೇ ಅದನ್ನು ಬಿಟ್ಟರು ಬೇರೆ ಏನಿಲ್ಲ ಎಫರ್ಟ್ಸ್ ಹಾಕಬೇಕು ಗೇಮ್ ಪ್ಲ್ಯಾನ್ ಇರಬೇಕು ಮ್ಯಾನೇಜ್ಮೆಂಟ್ ಕರೆಕ್ಟಾಗಿರಬೇಕು ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ಲೇಯರ್ಸು ಕನ್ಸಿಸ್ಟೆನ್ಸಿ ಇರಬೇಕು ಫೋಕಸ್ ಮಾಡಬೇಕು ಎಲ್ಲ ಇರಬೇಕು ಪೇಷನ್ಸ್ ಇರಬೇಕು ಡೆಡಿಕೇಷನ್ ಇರಬೇಕು ಶ್ರದ್ಧೆ ಇರಬೇಕು ಪ್ರತಿಯೊಂದು ಇರ ಇದ್ರೆ ಮಾತ್ರ ಒಂದು ಆರ್ ಸಿ ಬಿ ಮ್ಯಾಚ್ ಈ ಟೂರ್ನಮೆಂಟ್ ಗೆಲ್ಲೋದಕ್ಕೆ ಸಾಧ್ಯ ಈಗಲೂ ಏನು ಕಾಲ ಏನು ಮಿಂಚಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಈಗಲೂ ಪಾಸಿಬಿಲಿಟಿ ಇದೆ ಈಗಲೂ ಒಳ್ಳೆ ಎಫರ್ಟ್ ಹಾಕಿದ್ರೆ ಡೆಫಿನೆಟ್ಲಿ ಗೆಲ್ಲೋ ಚಾನ್ಸಸ್ ಇದೆ ಆದರೆ ಪುನೀತ್ ರಾಜ್ಕುಮಾರ್ ಅವ್ರ ವೈಫ್ ಅಂತ ನಾನು ಹೇಳ್ತಾ ಇಲ್ಲ ಯಾರೇ ಆಗಲಿ ಈ ಥರ ಒಂದು ಸಬ್ಜೆಕ್ಟ್ ಅಂತ ಬಂದಾಗ ಈ ಒಂದು ವಿಚಾರದಲ್ಲಿ ತೊಗೊಂಡು ಗಂಡ ಈ ಥರ ತೀರೋಗಿದ್ದಾರೆ ಅದಕ್ಕೆ ಅದೆಲ್ಲ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ಎಷ್ಟು ನಾನು ಒತ್ತಾಯ ಒತ್ತಾಯ ಪ ಮಾಡೋದೇನೆಂದರೆ ಸರ್ಕಾರಕ್ಕೆ ಒತ್ತಾಯಬೇಕಾದ್ರೆ ಮಾಡ್ತೀನಿ ಈ ಥರ ಸ್ಟೇಟ್ಮೆಂಟ್ಸ್ ಆಗಿ ಸ್ಪೆಷಲ್ಲಾಗಿ ಕಾನ್ಸ್ಟಿಟ್ಯೂಷನ್ಸಲ್ಲಿ ಒಂದು ಅಮೈಂಡ್ಮೆಂಟ್ ಅಂತ ಮಾಡಿ ಅವ್ರಿಗಂತ ಒಂದು ದೊಡ್ಡ ಮಟ್ಟದಲ್ಲಿ ಏನಾದರೂ ಒಂದು ಶಿಕ್ಷೆ ಆಗಬೇಕು ಅನ್ನೋ ಥರ ಒಂದು ಮಾಡಿದ್ರೆ ಓಕೆ ನಾವಿವತ್ತು ಹೇಳ್ತೀವಿ ಇನ್ನೊಬ್ರ ಹತ್ರ ನೀವು ಕೋ ಕೇಳ್ತೀರಾ ಅಥವಾ ಇನ್ನೊಬ್ರ ಹತ್ರ ನೀವು ಹೋಗ್ಬಿಟ್ಟು ಏನೋ ಒಂದು ಏನು ಇದಕ್ಕೆ ರೆಸ್ಪಾನ್ಸ್ ಕೇಳ್ತೀರಾ ರೆಸ್ಪಾನ್ಸ್ ಎಲ್ಲ ಇದು ಕ್ಲೋಸ್ ಆಗುತ್ತೆ ಈಗ ಆಗಬಾರ್ದು ಅಂತಂದ್ರೆ ಅಮೈಂಟ್ಮೆಂಟ್ ಮಾಡಬೇಕು ಕಾನೂನಲ್ಲಿ ಹೊಸ ನಿಯಮಗಳನ್ನ ತರಬೇಕಾಗತ್ತೆ ಸೊ ಅದೆಲ್ಲ ತಂದಾಗ ಏನಾಗುತ್ತೆ ಡೆಫಿನೆಟ್ಲಿ ಇದನ್ನ ನಾಳೆ ದಿನಕ್ಕೆ ಯಾರು ಇದನ್ನ ಇರೋ ಥರ ಕಂಟ್ರೋಲ್ ಆಗುತ್ತೆ ಅನ್ನೋದು ನನ್ನೊಂದು ಒಪಿನಿಯನ್ ಈ ಥರ ಕಮೆಂಟ್ ಮಾಡಬಾರ್ದು ಸರ್ ಈ ಥರ ಕಮೆಂಟ್ ಮಾಡೋರಿಗೆ ರಿಪೀಟ್ ಆ ಥರನೇ ನಾವೇನಾದರೂ ಮಾತಾಡಬೇಕು ಆರ್ ಸಿ ಬಿ ಮ್ಯಾಚ್ ಅನ್ನೋದು ಅವ್ರಿಗೆ ಸಂಬಂಧಪಟ್ಟಿರೋದು ಅದು ಅವ್ರ ಎಫರ್ಟು ಅವ್ರ ಎಫರ್ಟ್ ಆಗಿ ಗೆಲ್ಲಬೇಕು ಈ ಥರ ಎಲ್ಲ ಬ್ಯಾಡ್ ಕಮೆಂಟ್ ಹಾಕೋರಿಗೆ ನಾವೇ ಇದು ಮಾಡಬೇಕು ಇದು ಕಾಲದಲ್ಲಿ ಕಾಲದಲ್ಲಿತ್ತು ಇವಾಗ ಹೊಸ ಜನ್ರೇಷನ್ ಇರೋದ್ರಿಂದ ನಾವು ಆ ಥರದಕ್ಕೆಲ್ಲ ನಾವು ರಿಯಾಕ್ಟ್ ಮಾಡಬೇಕು ಆ ಥರ ಮಾತಾಡೋರಿಗೆಲ್ಲ ಅವರು ಹೇಳಿದ್ರು ಸರ್ ಪುನೀತ್ ರಾಜ್ಕುಮಾರ್ ಅವರು ಹೆಂಡ್ತಿ ಸರ್ ಅವರು ಅವ್ರ ದೇವ್ರ ಥರ ಪುನೀತ್ ರಾಜ್ಕುಮಾರ್ ಅವರು ಎಷ್ಟೋ ಜನಕ್ಕೆ ಲಕ್ಷಾಂತರ ಜನಕ್ಕೆ ಒಳ್ಳೇದು ಮಾಡ್ಬಿಟ್ಟೋಗಿದ್ದಾರೆ ಅವರು ಅವ್ರ ಕೈ ಇಟ್ಟರೆ ಅವ್ರು ಇನ್ನೂ ಚೆನ್ನಾಗ್ ಆಗ್ತಾರೆ ಪುನೀತ್ ರಾಜ್ಕುಮಾರ್ ಹೆಂಡತಿ ಬಗ್ಗೆ ಆ ಥರ ಎಲ್ಲ ಮಾತಾಡಬಾರ್ದು ಸರ್ ಮೇನ್ ನಾನು ಹೇಳೋದು ಅದೇನೇ ಅವ್ರ ಹೆಂಡ್ತಿ ಬಗ್ಗೆ ಮಾತಾಡಬಾರ್ದು ಅಷ್ಟು ಯಾವ ರೀತಿ ಬಗ್ಗೆಯೂ ಮಾತಾಡೋದು ಗಂಡ ಸತ್ತಿರೋರಂದರೆ ಅವ್ರ ಬಗ್ಗೆಯೇ ಮಾತಾಡಬಾರ್ದು ಸರ್ ಅವ್ರವ್ರ ಇದು ಇರುತ್ತೆ ಅಷ್ಟೇ ಗಂಡ ಸತ್ತಿರೋರ ಬಗ್ಗೆಯೆಲ್ಲ ಮಾತಾಡಬಾರ್ದು ಮತ್ತು ಈ ಥರ ನೆಗೆಟಿವ್ ಅವ್ರು ಬಂದರೆ ಸೋತು ಆ ಥರ ಎಲ್ಲ ಮಾತಾಡಬಾರ್ದು ಸರ್ ಸೋಲು ಗೆಲುವು ಅನ್ನೋದೆಲ್ಲ ಅವ್ರ ಸಂಬಂಧಪಟ್ಟಿರೋದು ಮತ್ತು ಪುನೀತ್ ಅವರು ಬಂದುಬಿಟ್ಟು ಅವರು ಒಂದು ಹೇಳ್ಬೇಕಂದ್ರೆ ಒಂದು ಹೆಣ್ಣು ಆಯಿತಾ ಹುಟ್ಟದಾಗಿಂದ ಅವ್ರು ಯಾವ ರೀತಿ ಬೆಳ್ಕೊಂಬಂದಿರೋದು ಅದ್ರ ಮೇಲೆ ಇದು ಇದಾಗಿರುತ್ತೆ ಇವಾಗ ಅವ್ರು ಅಂದರೆ ಅವರು ಮುಂಡೆ ಆ ಥರ ಎಲ್ಲ ಹಾಕೋದು ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ ಅಂಥವ್ರನ್ನ ನೀವು ರಿಟರ್ನ್ ಏನಂತ ಮಾತಾಡಬೇಕು ಮಾತಾಡಬೇಕು ಅವ್ರಿಗೆ